ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ ಮತ್ತು ನ್ಯಾಯಯುತವಾಗಿ ನಡೆಸಬೇಕಾದಂತಹ ಹೊಣೆಗಾರಿಕೆ ಇರುವಂತಹ ಚುನಾವಣಾ ಆಯೋಗ ಸಂಪೂರ್ಣ ಸ್ವಾಯತ್ತವಾಗಿ ಇರಬೇಕಾಗುತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಚುನಾವಣೆಯಲ್ಲಿ ಪ್ರಧಾನಿಯಿಂದ ಏನಾದರೂ ಅಕ್ರಮ ನಡೆದ್ರೆ ಅವರನ್ನು ಕೂಡ ಕಟಕಟೆಯಲ್ಲಿ ತಂದು ನಿಲ್ಲಿಸುವಷ್ಟು ಸಾಮರ್ಥ್ಯ ಮತ್ತು ಕರ್ತವ್ಯ ನಿಷ್ಠೆ ಚುನಾವಣಾ ಆಯೋಗಕ್ಕೆ ಇರಬೇಕಾಗತ್ತೆ. ಆದ್ರೆ ಚುನಾವಣಾ ಆಯುಕ್ತರನ್ನ ನೇಮಕ ಮಾಡಿರೋದೇ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ, ಅಂದ್ರೆ ಬಿಜೆಪಿ ಕೇಂದ್ರ ಸರ್ಕಾರ ಆಗಿರೋದ್ರಿಂದ ಅದು ಅಲ್ಲಿಲ್ಲದ ಹಾವಾಗಿದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನನ್ನ ಧನಲಕ್ಷ್ಮಿ ದೇವರಾಜ್. ರಾಷ್ಟ್ರೀಯ ಪಕ್ಷವೊಂದರ ಅಧ್ಯಕ್ಷರು ಚುನಾವಣೆ ಪ್ರಕ್ರಿಯೆ ಮತ್ತು ಅದರ ಹಂತಗಳ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸಿ ನೀಡಿರುವಂತಹ ಹೇಳಿಕೆಗಳು ಮತದಾರರ ಭಾಗವಹಿಸುವಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಮತದಾರರನ್ನು ಮತದಾನದಿಂದ ದೂರ ಉಳಿಯುವಂತೆ ಮಾಡುವಂತಹ ಮಾರ್ಗವಾಗಿದೆ ಇದು. ಚುನಾವಣಾ ಪ್ರಕ್ರಿಯೆಯ ಮೇಲೆ ನಡೆದಂತಹ ಆಕ್ರಮಣ, ಪಕ್ಷಪಾತದ ಪ್ರಯತ್ನ, ಅತ್ಯಂತ ಅನಪೇಕ್ಷಿತ ಅಂತ ಮತದಾನ ಪ್ರಮಾಣದ ಮಾಹಿತಿಯನ್ನು ನೀಡುವ ಬಗ್ಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷಗಳ ನಾಯಕರಿಗೆ ಬರೆದಿದ್ದಂತಹ ಪತ್ರಕ್ಕೆ ಚುನಾವಣಾ ಆಯೋಗವು ತೀವ್ರ ಆಕ್ಷೇಪವನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಚುನಾವಣಾ ಆಯೋಗವು ಏಪ್ರಿಲ್ 19 ನಡೆದಂತಹ ಮತದಾನದ ಮಾಹಿತಿಯನ್ನ 11 ದಿನಗಳ ನಂತರ, ಏಪ್ರಿಲ್ 26 ನಡೆದಂತಹ ಮತದಾನದ ಮಾಹಿತಿಯನ್ನ 4 ದಿನಗಳ ಬಳಿಕ, ಹಾಗೂ ಮೇ 7 ನಡೆದಿತ್ತಲ್ಲ ಆ ಒಂದು 3ನೇ ಹಂತದ ಮತದಾನದ ಮಾಹಿತಿಯನ್ನ 4 ದಿನಗಳ ಬಳಿಕ ಹಂಚಿಕೊಂಡಿತ್ತು. ಇನ್ನು ಇವತ್ತು ಜಮ್ಮು ಕಾಶ್ಮೀರ ಮತ್ತು 9 ನಡೆದಿರುವಂತಹ 4ನೇ ಹಂತದ ಮತದಾನದ ಮಾಹಿತಿಯನ್ನ ಇನ್ಯಾವತ್ತು ನೀಡುತ್ತೋ ಗೊತ್ತಿಲ್ಲ. ಆದ್ರೆ ಚುನಾವಣಾ ಆಯೋಗದ ಈ ನಡೆಗೂ ಚುನಾವಣಾ ಬಾಂಡ್ ಕುರಿತು ಮಾಹಿತಿಯನ್ನ ನೀಡೋದಕ್ಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI ದಿನಗಳನ್ನ ತಳ್ತಾ ಇತ್ತಲ್ಲ, ಹೆಚ್ಚಿನ ಸಮಯ ತಗೊಂಡು ಸುಪ್ರೀಂ ಕೋರ್ಟ್ ನಲ್ಲಿ ಬಂಡತನದ ವಾದವನ್ನ ಮಾಡ್ತಿತ್ತಲ್ಲ, ಆ ನಡೆಗೂ ಏನು ವ್ಯತ್ಯಾಸ ಇಲ್ಲ ಅಂತ ಅನ್ಸತ್ತೆ. ಇನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಿದಂತಹ ಮತದಾನದ ಅಂಕಿ ಅಂಶಗಳಿದಾವಲ್ಲ, ಅವು ಯಾವುದಕ್ಕೂ ಕೂಡ ತಾಳೆ ಆಗದೆ ಇರೋದನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನಿಸಿದ್ದಾರೆ. ಈ ಬಗ್ಗೆ ದನಿ ಎತ್ತುವಂತೆ, ಪ್ರಶ್ನೆ ಮಾಡುವಂತೆ ಮೈತ್ರಿ ಕೂಟದ ನಾಯಕರಲ್ಲಿಯೂ ಕೂಡ ಅವರು ಕೇಳ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ರಕ್ಷಿಸುವುದೇ ನಮ್ಮ ಏಕೈಕ ಉದ್ದೇಶ ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗವು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳೋಣ ಮತ್ತು ಅದನ್ನು ಹೊಣೆಗಾರನನ್ನಾಗಿ ಮಾಡೋಣ ಅಂತ ಹೇಳಿ ಪತ್ರದಲ್ಲಿ ಖರ್ಗೆ ಅವರು ತಿಳಿಸಿದ್ದಾರೆ. ಇಲ್ಲಿ ತಪ್ಪು ಮಾಡಿರುವಂಥದ್ದು ಚುನಾವಣಾ ಆಯೋಗ. ಅದನ್ನು ಪ್ರಶ್ನಿಸಿ ಎಚ್ಚರಿಸುವ ಕೆಲಸ ಮಾಡಿರೋರು ಮಲ್ಲಿಕಾರ್ಜುನ ಖರ್ಗೆ. ಇದು ಹೇಗೆ ಆಕ್ರಮಣ ಆಗತ್ತೆ? ಇದರಲ್ಲಿ ಆಯೋಗ ಅಸಮಾಧಾನವನ್ನ ವ್ಯಕ್ತಪಡಿಸುವಂಥದ್ದು ಏನಿದೆ? ಸಿಂಪಲ್ ವಿಚಾರ ಏನು ಅಂತಂದ್ರೆ, ಇಡೀ ದೇಶದ ಮತದಾನ ವ್ಯವಸ್ಥೆಯನ್ನ ಆಧುನಿಕ ತಂತ್ರಜ್ಞಾನಕ್ಕೆ ವಿದ್ಯುನ್ಮಾನ ಮತಯಂತ್ರಗಳಿಗೆ ನಾವು ಅಳವಡಿಸ್ಕೊಂಡು ಇಲ್ಲಿಗೆ 20 ವರ್ಷಗಳಾಗಿದೆ. ಈ ಮತದಾನ ವ್ಯವಸ್ಥೆ ಭದ್ರತೆ, ನಿಖರತೆ, ಸಮಗ್ರತೆ, ಇನ್ನು ವೇಗ, ಗೌಪ್ಯತೆ, ಇನ್ನು ಲೆಕ್ಕ ಪರಿಶೋಧನೆಗೆ ಬೇಕಾದಂತಹ ಬಲವಾದ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಇನ್ನು ಕಾಲಕಾಲಕ್ಕೆ ಅಗತ್ಯವಾಗಿ ಬೇಕಾದಂತಹ ಬದಲಾವಣೆಗಳನ್ನು ಕೂಡ ಅಳವಡಿಸ್ಕೊಳ್ಬಹುದಾಗಿದೆ. ಹೀಗಿರುವಾಗ ಮತದಾನದ ಅಂಕಿಅಂಶಗಳನ್ನು ನೀಡೋಕೆ 11 ದಿನಗಳು ಯಾಕೆ ಬೇಕಾಯಿತು ಚುನಾವಣಾ ಆಯೋಗಕ್ಕೆ? ಅದನ್ನು ಪ್ರಶ್ನೆ ಮಾಡೋದು ತಪ್ಪ? ಚುನಾವಣಾ ಆಯೋಗ ಅನ್ನುವಂಥದ್ದು ಏನಾದರೂ ಪ್ರಶ್ನಾತೀತವಾದದ್ದ? ಚುನಾವಣಾ ಆಯೋಗವೇ ಹೊರಡಿಸಿರುವಂತಹ ಮಾರ್ಗಸೂಚಿಯ ಪ್ರಕಾರ ಯಾವುದೇ ಪಕ್ಷ ಅಥವಾ ಅಭ್ಯರ್ಥಿಯು ಅಸ್ತಿತ್ವದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಉಲ್ಬಣ ಮಾಡುವಂಥದ್ದು, ಪರಸ್ಪರ ದ್ವೇಷ ಅಥವಾ ವಿವಿಧ ಜಾತಿ ಮತ್ತು ಸಮುದಾಯಗಳ ನಡುವೆ, ಧಾರ್ಮಿಕ ಅಥವಾ ಭಾಷಿಕರ ನಡುವೆ ಉದ್ವಿಗ್ನತೆಯನ್ನು ಉಂಟು ಮಾಡುವಂತಹ ಯಾವುದಾದ್ರೂ ಚಟುವಟಿಕೆಗಳಲ್ಲಿ ತೊಡಕೊಳ್ಬಾರ್ದು. ಇದನ್ನು ಮುಖ್ಯ ಚುನಾವಣಾ ಆಯುಕ್ತರಾದಂತಹ ರಾಜೀವ್ ಕುಮಾರ್ ಅವರೇ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಿದ್ರಲ್ಲ, ಆ ಪತ್ರಿಕಾಗೋಷ್ಠಿನಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಚುನಾವಣಾ ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ್ದಾರೆ. ಸಾರ್ವಜನಿಕ ಭಾಷಣದಲ್ಲಿ ಮೊಘಲರು ಮೀನು, ಮುಸ್ಲಿಂ ಮೀಸಲಾತಿ ಮತ್ತು ಹೆಣ್ಣು ಮಕ್ಕಳ ಮಂಗಳ ಸೂತ್ರವನ್ನು ಹೇಳದು ತಂದಿದ್ದಾರೆ. ಸಮುದಾಯಗಳ ನಡುವೆ ಧಾರ್ಮಿಕ ದ್ವೇಷವನ್ನು ಬಿತ್ತಿ ಭಿನ್ನಾಭಿಪ್ರಾಯಗಳು ಉಲ್ಬಣಗೊಳ್ಳುವಂತೆ ಮಾಡಿದ್ರು. ಮೋದಿಯವರ ಈ ಮಾತುಗಳಲ್ಲಿ ಸುಳ್ಳು ಬಿತ್ತುವ, ತಪ್ಪು ದಾರಿಗಳಿಯುವಂತಹ ಮತ್ತು ದ್ವೇಷ ಸುಹೆಯನ್ನ ಉಂಟು ಮಾಡುವ ಅಂಶಗಳಿದ್ದಾವೆ. ಪಹಲೆ ಜಬ್ ಉನ್ಕಿ ಸರ್ಕಾರ ಥಿ ಉನ್ಹೊನೆ ಕಹಾ ಥಾ ಕಿ ದೇಶ್ ಕಿ ಸಂಪತ್ತಿ ಪರ್ ಪಹಲಾ ಅಧಿಕಾರ ಮುಸಲ್ಮಾನೋ ಕಾ ಹೈ, ಇಸ್ಕಾ ಮತ್ಲಬ್ ಯೇ ಸಂಪತ್ತಿ ಇಕಟ್ಟಿ ಕರ್ಕೆ ಕಿಸ್ಕೋ ಬಾಟೆಂಗೆ, ಜಿನ್ಕೆ ಜಾದಾ ಬಚ್ಚೆ ಹೈ ಉನ್ಕೋ ಬಾಟೆಂಗೆ. ಕಾಂಗ್ರೆಸ್ ಕಾ ಮ್ಯಾನಿಫೆಸ್ಟೋ ಕಹ ರಹಾ ಹೈ ಕಿ ವೋ ಮಾತಾಓ ಬಹನೋ ಕಾ ಸೋನೆ ಕಾ ಹಿಸಾಬ್ ಕರೆಂಗೆ, ಉಸ್ಕಿ ಜಡ್ತಿ ಕರೆಂಗೆ, ಜಾನ್ಕಾರಿ ಲೇಂಗೆ, ಔರ್ ಫಿರ್ ಉಸ್ ಸಂಪತ್ತಿ ಕೋ ಬಾಂಟ್ ದೇಂಗೆ.
और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है। भाइयों बहनों, ये अर्बन नक्सल की सोच, मेरी माताओं बहनों, ये आपका मंगल सूत्र भी बचने नहीं देंगे, यहां तक जाएंगे मैं कहने। ವಿರೋಧ ಪಕ್ಷಗಳು ಆ ಆಡಿಯೋ ವಿಡಿಯೋ ಮತ್ತು ಮಾಧ್ಯಮಗಳಲ್ಲಿ ಬಂದಂತಹ ವರದಿಗಳನ್ನು ಸಾಕ್ಷಿ ಸಮೇತವಾಗಿ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಿದ್ರು. ಚುನಾವಣೆಗಳನ್ನು ನಿಷ್ಪಕ್ಷಪಾತವಾಗಿ ಮತ್ತು ನ್ಯಾಯಯುತವಾಗಿ ನಡೆಸಬೇಕಾದಂತಹ ಹೊಣೆಗಾರಿಕೆ ಇರುವಂತಹ ಚುನಾವಣಾ ಆಯೋಗ ಸಂಪೂರ್ಣವಾಗಿ ಸ್ವಾಯತ್ತದಿಂದ ಇರಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಚುನಾವಣೆಯಲ್ಲಿ ಸ್ವತಃ ಪ್ರಧಾನಿಯವರೇ ಏನಾದರೂ ಅಕ್ರಮವನ್ನು ನಡೆಸಿದ್ರು ಕೂಡ ಅವರನ್ನು ಕೂಡ ಕಟಕಟಗೆ ಎಳೆದು ತಂದು ನಿಲ್ಲಿಸುವಷ್ಟು ಸಾಮರ್ಥ್ಯ ಮತ್ತು ಕರ್ತವ್ಯ ನಿಷ್ಠೆ ಚುನಾವಣಾ ಆಯೋಗಕ್ಕೆ ಇರಬೇಕಾಗತ್ತೆ. ಆದರೆ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಿರೋದೇ ಮೋದಿಯವರ ಬಿಜೆಪಿ ಸರ್ಕಾರ ಆದದ್ರಿಂದ ನೆಪ ಮಾತ್ರಕ್ಕೆ ನೋಟಿಸ್ ಜಾರಿಯಾಗಿದೆಯೋ ಹೊರತು ಕ್ರಮ ಅನ್ನುವಂಥದ್ದು ದೂರದ ಮಾತಾಗಿದೆ. 1949 ಜೂನ್ 1 ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಆ ಚರ್ಚೆನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಯುತವಾಗಿ ಇರಬೇಕು. ಹಾಗಿರಬೇಕು ಅಂತಂದ್ರೆ ಚುನಾವಣಾ ಆಯೋಗವನ್ನ ಸರ್ಕಾರದ ನಿಯಂತ್ರಣದಿಂದ ಹೊರಗಿಡಬೇಕು ಅಂತ ಹೇಳಿದ್ರು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಇದೆಲ್ಲದಕ್ಕಿಂತ ತದ್ವಿರುದ್ಧವಾಗಿದೆ. ಚುನಾವಣಾ ಆಯೋಗವು ಅಭ್ಯರ್ಥಿಗಳಿಂದ ಆಗುವಂತಹ ನೀತಿ ಸಂಹಿತೆಯ ಉಲ್ಲಂಘನೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳೋದನ್ನು ಬಿಟ್ಟು ದೂರು ಕೊಟ್ಟವರ ವಿರುದ್ಧವೇ, ವಿರೋಧ ಪಕ್ಷದ ನಾಯಕರ ಅಭ್ಯರ್ಥಿಗಳ ವಿರುದ್ಧವೇ ಉರಿದು ಬೀಳ್ತಾ ಇದೆ. ಆ ಮೂಲಕ ತಮ್ಮನ್ನ ಆ ಸ್ಥಾನದಲ್ಲಿ ಕೂರಿಸಿದವರಿಗೆ ಭಾರಿ ನಿಷ್ಠೆಯನ್ನ ತೋರಿ ಋಣ ತೀರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಪ್ರಜಾಪ್ರಭುತ್ವದ ಆಶಯಗಳನ್ನ ಮಣ್ಣು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ನಿತ್ಯ ಕಾಣ್ತಾ ಇರುವಂತಹ ನಾಗರಿಕ ಸಮಾಜವೇ ಇವತ್ತು ಬಿಜೆಪಿ ನಾಯಕರ ದ್ವೇಷ ಭಾಷಣ ಮತ್ತು ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಯ ಬಗ್ಗೆ ಏನೊಂದು ಕ್ರಮವನ್ನೇ ತೆಗೆದುಕೊಳ್ಳದೇ ಇರುವಂತಹ ಭಾರತೀಯ ಚುನಾವಣಾ ಆಯೋಗ ಇದೆಯಲ್ಲ, ಅದರ ನಡೆಯನ್ನ ಖಂಡಿಸ್ತಾ ಇದ್ದಾರೆ, ಧ್ವನಿ ಎತ್ತುತ್ತಾ ಇದ್ದಾರೆ. ಗ್ರೋ ಅ ಸ್ಪೈನ್ ಆರ್ ರಿಸೈನ್ ಅನ್ನುವಂತಹ ಪೋಸ್ಟ್ ಕಾರ್ಡ್ ಅಭಿಯಾನದ ಮೂಲಕ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ಉತ್ತೇಜಿಸಲು ಚುನಾವಣಾ ಆಯೋಗವನ್ನು ನಾಗರಿಕರು ಒತ್ತಾಯಿಸ್ತಾ ಇದ್ದಾರೆ. ಇದು ಅಭಿಯಾನವಾಗಿ ಈಗ ದೇಶವ್ಯಾಪಿ ಹಬ್ಬತಾ ಇದೆ, ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಾ ಇದೆ. ಆದರೆ ಚುನಾವಣೆಗಳನ್ನು ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಸಬೇಕಾದಂತಹ ಚುನಾವಣಾ ಆಯೋಗ ದೂರು ಕೊಟ್ಟರು ಕೂಡ ಕ್ರಮ ಕೈಗೊಳ್ಳಲಾಗದಂತಹ ಸ್ಥಿತಿಯಲ್ಲಿದೆ. ಆಯೋಗಕ್ಕೆ ಯಾರು ಕೂಡ ಎದುರುವಂತಹ ಪರಿಸ್ಥಿತಿ ಇಲ್ಲವಾಗಿದೆ, ಅಲ್ಲಿಲ್ಲದ ಆಯೋಗ ಅಂತ ಹೇಳಿ ಸಾಬೀತಾಗಿದೆ. ಸರ್ಕಾರದಿಂದ ನೇಮಕಗೊಂಡಂತಹ ಅಧಿಕಾರಿಗಳು ನೇಮಿಸಿದವರ ಋಣಭಾರಕ್ಕೆ ಬಿದ್ದು ಬೆದರುಗೊಂಬೆಗಳಂತಾಗಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ಹಬ್ಬ ಭಾಷಣಕ್ಕೆ ಬರಹಕ್ಕಷ್ಟೇ ಸೀಮಿತವಾಗಿದೆ. ಪ್ರಜಾಪ್ರಭುತ್ವದ ಮೌಲ್ಯಗಳು ಉಳಿದುಕೊಳ್ಬೇಕು, ಅದಕ್ಕೆ ಬೆಲೆ ಬರಬೇಕು ಅಂತಂದರೆ ಚುನಾವಣಾ ಆಯೋಗ ಅಲ್ಲಿಲ್ಲದ ಆವಾಗದೆ ಹುಲಿಯಂತೆ ಇರಬೇಕು. ಅಂದರೆ ಟಿಎನ್ ಶೇಷನ್ರವರಂತೆ ಗರ್ಜಿಸುವುದೊಂದೇ ಕೊನೆ ದಾರಿಯಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.